ಹಾಯ್ ಹೇಳಿ ಎಲ್ಲರಿಗೂ. ಎಲ್ಲ ಹೇಗಿದ್ದಾರೆ ಕೇಳೋ. ಇಲ್ಲೋಡು ಕಣ್ಣು ಮುಚ್ಕೊಂಬಿಡ, ನಾಚ್ಕೇನ ಇಷ್ಟು ಬೇಗ ನಾಚ್ಕೇನ ಕಳ್ಳ. ಅಲ್ಲೋಡಲ್ಲಿ ನಾಚ್ಕೊಡು. ಹಾಯ್ ಹಾಯ್. ಓ ಶಿಟ್. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಬಾಸ್ ಹೆಂಗಿದ್ದಾರೆ ಅಂತ. ಸೊ ಇವನ್ನ ಆದಷ್ಟು ಅವಾಗವಾಗ ಬೇರೆ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ಓಕೆ ಬನ್ನಿ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನನ್ನ ಲಾಸ್ಟ್ ವಿಡಿಯೋ ನೀವೇನಾದ್ರು ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ಸಮಥಿಂಗ್ ವ್ಲಾಗಿಂಗ್ ಥರ ಮಾಡಿದ್ದೆ, ಹೊರಗಡೆ ಹೋಗಿ ಯಾವ ಥರ ಕಾಣ್ತಿದೆ ಬ್ಯಾಂಗ್ಳೂರ್ ಆಫ್ ಆಫ್ಟರ್ 41 ಡೇಸ್ ಅಂತ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಹೋಗಿ ನೋಡ್ಕೊಂಡು ಬನ್ನಿ ಹೇಗಿತ್ತು ಅನ್ನೋ ಕಮೆಂಟ್ ಬಾಕ್ಸಿಗೆ ಬಂದು ತಿಳಿಸಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಈ ನೆಕ್ಸ್ಟ್ ವಿಡಿಯೋ ಬಂದು ಒಂದು ರೆಸಿಪಿ ವಿಡಿಯೋ, ಸಮಥಿಂಗ್ ಡಿಫ್ರೆಂಟ್ ಆಗಿರುತ್ತೆ ಅಂತ. ಆ ಒಂದು ರೆಸಿಪಿನೇ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಕೊನೆ ತನಕ ನೋಡಿ. ಸಮಥಿಂಗ್ ಡಿಫ್ರೆಂಟ್ ಅಂದರೆ ನಿಜವಾಗ್ಲೂ ಡಿಫ್ರೆಂಟೇ. ಯಾಕೆ ಅಂತಂದರೆ ಇದೊಂದು ಮ್ಯಾಗಿ ಮತ್ತು ಎಗ್ಗಲ್ಲಿ ಮಾಡೋವಂಥದ್ದು. ಬಟ್ ಫೈನಲ್ ಟೆಚ್ ಹೇಗಿರುತ್ತೆ ಅಂದರೆ ಸಮಥಿಂಗ್ ಕೇಕ್ ಥರ ಇರುತ್ತೆ. ನೀವೇ ಅನ್ಕೊತೀರಾ ಇದೇನು ಸಾಧ್ಯ ಇದರಲ್ಲಿ ಅಂತ. ನೋಡಿದ್ರೆ ಗೊತ್ತಾಗುತ್ತೆ ಫೈನಲ್ವರೆಗೂ. 3 ನಿಮಿಷ 2 ನಿಮಿಷ ನೋಡಿ ದಯವಿಟ್ಟು ಬ್ಯಾಕ್ ಬರಬೇಡಿ. ಯಾಕಂದರೆ ಫೈನಲ್ ಒಂದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇಲ್ಲ ವಿಡಿಯೋಗೋಸ್ಕರನೇ. ಆಲ್ರೆಡಿ 2-3 ಟೈಮ್ಸ್ ಮಾಡಿ ಟೇಸ್ಟ್ ಮಾಡಿ ಎಲ್ಲ ಥರ ಎಕ್ಸ್ಪೆರಿಮೆಂಟ್ ಮಾಡಿ ಏನೂ ಆಗಿಲ್ಲ ಅಂತ ಗೊತ್ತಾದ್ಮೇಲೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ನೋಡೇ ನೋಡ್ತೀರಾ ಫೈನಲ್ ಹೇಗಿರುತ್ತೆ ಅನ್ನೋದು. ಸೊ ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಇದಕ್ಕೆ ಆ್ಯಸ್ ಯೂಶುವಲ್ ಮ್ಯಾಗಿನ ನಾವು ಹೇಗೆ ಮಾಡ್ಕೊತೀವಿ ಅದೇ ಥರ ಬಿಸಿನೀರು ಚೆನ್ನಾಗಿ ಕುದಿಬೇಕಾದ್ರೆ ಮ್ಯಾಗಿನ ಅದಕ್ಕೆ ಹಾಕಿ. ಸೊ ಮೇಯ್ನು ಈ ಮ್ಯಾಗಿ ಪ್ಲೈನಾಗೆ ನೀವು ಬಾಯ್ಲ್ ಮಾಡ್ಕೊಬೇಕು. ಯಾವುದೇ ಥರ ಉಪ್ಪು ಖಾರ ಏನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಸೊ ಪ್ಲೈನ್ ಮ್ಯಾಗಿನ ಬಾಯ್ಲ್ ಮಾಡ್ಕೊಳ್ಳಿ. ಸೊ ಈಗ ನಾವು 2 ಮೊಟ್ಟೆನ ಒಡೆದು ಸೊ 2x ಯೂಸ್ ಮಾಡಿ. 2x ಯೂಸ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರೋದು. ಸೊ ಈಗ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿ, ಒಂದು ಅರ್ಧ ಈರುಳ್ಳಿ, ಚಾಪ್ಡ್ ಆನಿಯನ್ಸು, ಸ್ವಲ್ಪ ಟೊಮೆಟೊ, ಒಂದು ಅರ್ಧ ಟೊಮೆಟೊ, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಆ ಮ್ಯಾಗಿ ಪ್ಯಾಕೆಟಲ್ಲಿ ಬಂದಿರೋವಂಥ ಮಸಾಲೆನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು. ಸೊ ಇವಿಷ್ಟೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡಿಟ್ಟಿರೋವಂಥ ಈ ಐಟಮ್ಗೆ ಆಲ್ರೆಡಿ ನಾವು ಬಾಯ್ಲ್ ಮಾಡಿಟ್ಟಿರೋವಂಥ ಪ್ಲೈನ್ ಮ್ಯಾಗಿನ ಆ್ಯಡ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಇದನ್ನು ನಾನು ಹ್ಯಾಂಡಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಫ್ರೆಂಡ್ಸ್ ಮ್ಯಾಗಿ ಬಂದುಬಿಟ್ಟು ಹ್ಯಾಂಡಲ್ಲೇ ಮಿಕ್ಸ್ ಮಾಡಿ ಈ ಒಂದು ರೆಸಿಪಿ ಕರೆಕ್ಟಾಗಿ ಬರಬೇಕು ಅಂದರೆ ನೀವು ಯಾವುದೇ ಥರ ಸ್ಪೂನಲ್ಲಾಗಲಿ ಬೇರೆ ಅದರಲ್ಲಾಗಲಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಫ್ರೆಂಡ್ಸ್ ಈಗ ಅದೇ ಥರ ಒಂದು ಪ್ಯಾನಲ್ಲಿ 1 ಟೀಸ್ಪೂನ್ ಬಟರ್ ಹಾಕಿ, ಬಟರ್ ಕ್ಲೀನಾಗಿ ಮೆಲ್ಟ್ ಆಗಿದ ತಕ್ಷಣವೇ ನಾವು ಆಲ್ರೆಡಿ ಮಾಡಿಟ್ಟಿರೋವಂಥ ಆ ಮ್ಯಾಗಿನ ತೆಗೆದು ಈ ಬಟರ್ ಪ್ಯಾನಲ್ಲಿ ಹಾಕಿ. ಸೊ ಒನ್ಸ್ ಇದು ಹಾಕಿದ ತಕ್ಷಣವೇ ಕ್ಲೀನಾಗಿ ಎಲ್ಲ ಕಡೆ ಫ್ಲ್ಯಾಟಾಗಿ ಅಪ್ಲೈ ಆಗೋ ಥರ ಮಾಡಿಬಿಡಿ. ಸೊ ಒನ್ಸ್ ಇದು ಮಾಡಿದ ತಕ್ಷಣವೇ ನೀವು 1-2 ಟೀಸ್ಪೂನ್ ಆಯಿಲ್ ಹಾಕಿ ಕಾರ್ನರ್ಸಲ್ಲಿ. ಬಿಕಾಸ್ ಇದನ್ನು ದೋಸೆ ಹೇಗೆ ನಾವು ತಿರುವಾಕ್ತೀವಿ ಅದೇ ಥರ ಇದನ್ನು ನಾವು ಹಾಕಬೇಕು. ಸೊ ಅದಕ್ಕೆ ಸಪೋರ್ಟ್ ಬೇಕೇ ಬೇಕು. ಯಾವುದಾದ್ರು ಒಂದು ಪ್ಲೇಟ್ ತೊಗೊಂಡು ಮಾಡಬೇಕು ನೀವು, ನಾನು ತೋರಿಸ್ಕೊಡ್ತೀನಿ ಯಾವ ಥರ ಅಂತ ನೋಡ್ತಾ ಇರ್ಬೋದು ನೀವು ಈಗ. ಸೊ ನೋಡಿ ಫ್ರೆಂಡ್ಸ್, ಸೊ ಒನ್ಸ್ ಈ ಥರ ಪ್ಲೇಟ್ ಯೂಸ್ ಮಾಡಿ ತಿರುವಾಕಿದ್ಮೇಲೆ ಮತ್ತೆ ಈ ಕಡೆನೂ ಅದು ಕ್ಲೀನಾಗಿ ಫ್ರೈ ಆಗೋಕ್ಕೋಸ್ಕರ ನೀವು ಮತ್ತೆ ನೀವು ಮ್ಯಾಗಿನ ಉಲ್ಟಾ ಮಾಡಿ ಹಾಕಬೇಕಾಗುತ್ತೆ. ಸೊ ಸೇಮ್ ಯಾವ ಥರ ನೀವು 2 ಟೀಸ್ಪೂನ್ ಆಯಿಲ್ ಫಸ್ಟ್ ಟೈಮ್ ಬಿಟ್ಟರೆ ಅದೇ ಥರ ಇದರಲ್ಲೂ ಆಯಿಲ್ ಹಾಕಿ ಕ್ಲೀನಾಗಿ ಬಾಯ್ಲ್ ಆಗಿ ಫ್ರೈ ಆದಮೇಲೆ ಮತ್ತೆ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಅಷ್ಟೇ ಫ್ರೆಂಡ್ಸ್, ಮುಗೀತು. ಸೊ ಫ್ರೆಂಡ್ಸ್ ರೆಡಿ ಆಗೋಗಿದೆ. ನೋಡ್ತಾ ಇದ್ದೀರಾ ಯಾವ ಥರ ಕಾಣ್ತಾ ಇದೆ ಅಂತ. ಸ್ವಲ್ಪ ಇದು ಕ್ಲೋಸ್ ಮಾಡಿಡಬೇಕು, ಅದಕ್ಕೆ ಕ್ಲೋಸ್ ಮಾಡಿಟ್ಟಿದ್ವಿ. ಕ್ಲೋಸ್ ಮಾಡಿರೋದು ನಿಮಗೆ ತೋರಿಸಿಲ್ಲ. ಯಾವ ಥರ ಒಂದು ಪೀಝಾ ಥರ ಕಾಣಿಸ್ತಾ ಇದೆ ನೋಡಿ, ಎಕ್ಸಲೆಂಟ್ ಆಗಿದೆ. ಇದು ಚಾಕು ತೊಗೊಂಡು ಕಟ್ ಮಾಡಿ ನೋಡೋಣ ಹೇಗಿದೆ ಒಳಗಡೆ ಅಂತ. ಕಟ್ 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 ಕಟ್, ಕ್ಯಾಮ್ರಾ ಹಿಡ್ಕೊಂಡು ಕಟ್ ಮಾಡೋದು ಸ್ವಲ್ಪ ಕಷ್ಟ, ಬಟ್ ಆದರೂ ಓಕೆ. ನಿಮಗೋಸ್ಕರ ಇಷ್ಟು ರಿಸ್ಕ್ ತೊಗೊಂಡಿಲ್ಲ ಅಂದರೆ ಹಿಂಗೆ. ವೆರಿ ಗುಡ್ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಒಳಗಡೆ ಎಷ್ಟು ಸಕ್ಕದಾಗಿದೆ ಮ್ಯಾಗಿ ಅಂತ. ಮೇಲೆಲ್ಲ ಎಗ್ ಕೋಟಾಗ್ಬಿಟ್ಟಿದೆ. ಒಳ್ಳೆ ಕೇಕ್ ಥರನೇ ಫೀಲ್ ಆಗ್ತಿದೆ. ಟೇಸ್ಟ್ ಮಾಡಿ ನೋಡೋಣ ಫಸ್ಟು.
ಮಾತೇ ಬರ್ತಾ ಇಲ್ಲ, ಸಕ್ಕದಾಗಿದೆ ಟೇಸ್ಟ್ ಅಂತೂ. ನನ್ನ ಫೇಸಲ್ಲೇ ನಿಮ್ಗೆ ಹ್ಯಾಪಿನೆಸ್ ಅಲ್ಲೇ ಗೊತ್ತಾಗ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಬಂದಿರ್ಬೋದು ಅಂತ. ಎಸ್ಪೆಷಲಿ ಇದನ್ನ 2-3 ಟೈಮ್ಸ್ ಮಾಡಿದಾಗ ಏನು ಟೇಸ್ಟ್ ಇತ್ತೋ ಅದಕ್ಕಿಂತ 1000% ಸಕ್ಕದಾಗಿ ಬಂದಿದೆ ಟೇಸ್ಟು. ಅದೇನೋ ಗೊತ್ತಿಲ್ಲ, ನಿಮಗೆ ಏನಾದ್ರು ತೋರಿಸೋಣ ಮಾಡೋಣ ಅಂದಾಗಲೇ ಟೇಸ್ಟು ಎಕ್ಸ್ಟ್ರಾ ಆ್ಯಡೆಡ್ ಆಗಿಬಿಡುತ್ತೆ. ಏನೋ ನಿಮಗೂ ನಮಗೂ ಒಂದು ಸ್ವಲ್ಪ ಕನೆಕ್ಷನ್ ಇದೆ ಅಂತ ಅನಿಸುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸಿ ದಯವಿಟ್ಟು, ಓಕೆನಾ? ಸೊ ಫೈನಲಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಇಲ್ಲಾಂದ್ರೆ ಒಂದು ಡಿಸ್ಲೈಕ್ ಮಾಡಿ ಪರವಾಗಿಲ್ಲ, ಬಟ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ಇನ್ನೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸಿ ಯು, ಟೇಕ್ ಕೇರ್, ನಮಸ್ಕಾರ.